ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಶುಭೋದಯ ಸಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿಜಯಪುರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಏಳನೇ ತರಗತಿಯಿಂದ ಎಂಟನೇ ತರಗತಿಗೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಜ್ಯೋತಿ ಯಜುರ್ವೇದಿ ನಾನು ಬಿ ಎ ಬಿ ಎಡ್ ಪದವಿಯನ್ನು ಗುಲ್ಬರ್ಗದಲ್ಲಿ ಮುಗಿಸಿ ಎಂ ಎ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದೇನೆ ವಿಜಯಪುರದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಏಳರಿಂದ ಸಹಶಿಕ್ಷಕಿಯಾಗಿ ಎಂಟನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆಯ ವಿಷಯವನ್ನು ಬೋಧಿಸುತ್ತಿದ್ದೇನೆ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಶ್ರೀಮಾನ್ ಜಾನ್ ಬಾಸ್ಕೋಸರ್ ಇವರ ಪರಿಶ್ರಮದಿಂದ ಸಂಸ್ಥೆ ವಿಸ್ತಾರವಾಗಿ ಬೆಳೆದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ನನಗೆ ಈ ಪ್ರತಿಷ್ಠಿತ ಶಾಲೆಯಲ್ಲಿ ಕೆಲಸ ಮಾಡಲು ಹೆಮ್ಮೆ ಎನಿಸುತ್ತದೆ ವಿದ್ಯಾರ್ಥಿಗಳೇ ನಿಮಗೆ ತಿಳಿದಿರುವ ಹಾಗೆ ಕೊರೋನಾ ಬಂದ ಕಾರಣ ಶಾಲೆಗೆ ಬಂದು ಕಲಿಯಲು ಕಷ್ಟವಾಗಿದೆ ಎಲ್ಲರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅನಲಿಸಾ ಭಾಸ್ಕೋ ಇವರ ಸೂಚನೆಯ ಮೇರೆಗೆ ಆನ್ಲೈನ್ ಮುಖಾಂತರ ತರಗತಿಗಳನ್ನು ನಡೆಸಲು ಸೂಚಿಸಿದ್ದಾರೆ ಆದ ಕಾರಣ ನಾವು ನಿಮಗೆ ಆನ್ಲೈನ್ ತರಗತಿ ಪ್ರಾರಂಭಿಸುತ್ತಿದ್ದೇವೆ ವಿದ್ಯಾರ್ಥಿಗಳೇ ಕನ್ನಡ ದ್ವಿತೀಯ ಭಾಷೆಯ ಪಠ್ಯಪುಸ್ತಕದ ಪರಿವಿಡಿಯಲ್ಲಿ ಗದ್ಯ ಭಾಗ ಪದ್ಯ ಭಾಗ ಮತ್ತು ವ್ಯಾಕರಣ ಈ ರೀತಿ ಇವೆ ಒಂದನೇ ತ್ರೈಮಾಸಿಕದಲ್ಲಿ ಯಾವ ಪಾಠಗಳಿವೆ ಎಂಬುದನ್ನು ಈಗ ನೋಡೋಣ ಮೊದಲನೇದಾಗಿ ಬುದ್ಧನ ಸಲಹೆ ಎರಡನೇ ಪಾಠ ಕನಸು ಮತ್ತು ಸಂದೇಶ ಮೂರನೇ ಪಾಠ ಸುಕ್ರಿ ಬೊಮ್ಮನಗೌಡ ನಾಲ್ಕನೇ ಪಾಠ ಅನ್ವೇಷಣೆ ಐದನೇ ಪಾಠ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಆರನೇ ಪಾಠ ನನ್ನ ಹಾಗೆ ಏಳನೇ ಪಾಠ ಕನ್ನಡ ವರ್ಣಮಾಲೆ ಎಂಟನೆಯದು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಕನ್ನಡ ಸಂಧಿಗಳು ನಾಮಪದ ವಿಭಕ್ತಿ ಪ್ರತ್ಯಯ ತತ್ಸಮ ತದ್ಭವಗಳು ಇನ್ನು ಎರಡನೇ ತ್ರೈಮಾಸಿಕದಲ್ಲಿ ಬರುವಂತಹ ಪಾಠಗಳು ಬ್ಲಡ್ ಗ್ರೂಪ್ ಪರಿವರ್ತನೆ ಒಂದು ಮರದ ಬೆಲೆ ಮಳೆ ಬರಲಿ ಹಕ್ಕಿಗಳು ಗೌರವಿಸು ಜೀವನವ ವಚನಗಳು ವಾಕ್ಯರಚನೆ ಲಿಂಗಗಳು ವಿರುಕ್ತಿ ಜೋಡುನುಡಿ ನುಡಿಗಟ್ಟು ಪತ್ರ ಲೇಖನ ಪ್ರಬಂಧ ರಚನೆ ಗಾದೆಗಳ ವಿಸ್ತರಣೆ ಮಕ್ಕಳೇ ಲಾಕ್ಡೌನ್ ಇದ್ದ ಕಾರಣ ಯಾರೂ ನಿಮ್ಮ ಮನೆ ಬಿಟ್ಟು ಸುಮ್ಮನೆ ಹೊರಗೆ ಬರಬೇಡಿ ಎಲ್ಲರೂ ಮನೆಯಲ್ಲಿಯೇ ಸುರಕ್ಷಿತವಾಗಿರ್ರಿ ಆದಷ್ಟು ಬೇಗ ನೀವು ಲಾಕ್ಡೌನ್ ಮುಗಿದ ಮೇಲೆ ಶಾಲೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇ ಹೋಮ್ ಸ್ಟೇ ಸೇಫ್ ಧನ್ಯವಾದಗಳು